ವಿಜಯಪುರ ಜಿಲ್ಲೆಯ ವಿಜಯಪುರ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 31 ಕಾಂಗ್ರೆಸ್ ಅಭ್ಯರ್ಥಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ವಾರ್ಡನ್ನು ಅವರು ಹೇಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, 1 ವರ್ಷ ಅವಧಿಯಲ್ಲಿ ಸ್ಥಾಯಿ ಸಮಿತಿ ಕಮಿಟಿ PWD ಅಧ್ಯಕ್ಷರಾಗಿದ್ದರು, ಅವಾಗ ಅವರ ಮೇಲೆ ಒಂದು 35 ವಾರ್ಡಿನ ಜವಾಬ್ದಾರಿ ಇತ್ತು. ಅವಾಗ ಸಂಬಂಧಪಟ್ಟಂಥ 35 ವಾರ್ಡನ್ನು ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಅವರು ಯಾವ ರೀತಿ ನೋಡ್ಕೊಂಬಂದಿದ್ದಾರೆ ಅವ್ರು ಕೇಳೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ನ್ಯಾಷನಲ್ ಗ್ರಾಮೀಣ್ TV ಆ್ಯಪ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಚಾನಲ್ ಮುಖಾಂತರ ಅವರು ಈ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಅವ್ರದ್ದೊಂದು ಕಿರು ಪರಿಚಯ ನಮ್ಮ ನಿಮ್ಮ ಮುಂದೆ ವೀಕ್ಷಣೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮದೊಂದು ಕಿರು ಪರಿಚಯ ಸರ್. ನನ್ನ ಹೆಸರು ಮೈನುದ್ದೀನ್ ಮೊಹಮ್ಮದ್ ಗೌಸ್ ಬಿಳಿಗಿ ಅಂತ. ಓಕೆ ಸರ್. ಸರ್, ತಾವು ಯಾವ ವಾರ್ಡಿನಿಂದ ಯಾವ ಪಕ್ಷದಿಂದ ತಾವು ಆಯ್ಕೆ ಆಗಿದ್ದೀರಿ? ನಾನು 31 ವಾರ್ಡ್ ವಿಜಯಪುರ 31 ವಾರ್ಡ್ನಿಂದ ಕಾಂಗ್ರೆಸ್ ಪಕ್ಷದಿಂದ ನಾನು ವಿಜಯ ಆಗಿದ್ದೀನಿ. ಓಕೆ ಸರ್. ಸರ್, ತಾವು ಅವಾಗ ನಾನು ಹೇಳ್ತಾ ಇದ್ದೀರಿ ಇದಕ್ಕೆ ಹಿಂದೆಗಡೆ ನನಗೊಂದು ಸೋಲಾಗಿತ್ತು ಅಂತ. ನಾನು 2007 ಇತರಾಗ ಇಲೆಕ್ಷನ್ನಾಗ ಕೆಲವು ಸ್ವಲ್ಪ ಓಟರಿಂದ ನನ್ನದು ಸೋಲಾಗಿತ್ತು. ಆ ಸೋಲನೇ ನನ್ನ ಮುಂದೆ ಬರುವ ಗುರಿಯನ್ನು ನನಗೆ ಸಾಧಿಸುವಂಥ ಒಂದು ಶಕ್ತಿ ಜನರು ನನಗೆ ಕೊಟ್ಟಿದ್ದರು. ಯಾಕಂದರೆ ಮುಂದೆ ಈ ಒಮ್ಮೆ ನಿಮಗೆ ಇದು ಸಿಕ್ಕರೆ, ವಿಜಯ ಸಿಕ್ಕರೆ ಮನುಷ್ಯಾಗೆ ಒಂದು ಇದು ಬರ್ತೈತೆ ಅಂತ ಹೇಳಿ ಏನು ಹೇಳ್ತಾರಲ್ಲ ಅದು ಬರಬಾರ್ದು ಅಂತ ಹೇಳಿ ಪಬ್ಲಿಕ್ ಏನಾಯ್ತು ನಮಗೆ ಸ್ವಲ್ಪ ಹೋಟ್ಲಿಂದ ಅವಾಗೂ ನಾ ಗೆದ್ದಂಗೆ ಇತ್ತು, ಆದರೂ ಸ್ವಲ್ಪ ಹೋಟ್ಲಿಂದ ನಾ ಬಿದ್ದಿದೆ. ಆ ಬಿದ್ದಿದ್ದ ಕಾರಣಕ್ಕೆ ನಾನು ಭಾಳ ಶ್ರಮ ಪಡೆದು ಎಲ್ಲ ಜನರಿಗೆ ನನ್ನನ್ನು ವಿಶ್ವಾಸದಲ್ಲಿ ತಗೊಂಡು ಮುಂದಿನ ಬರುವ ಇಲೆಕ್ಷನ್ನಲ್ಲಿ ಅವರು ನನಗೆ ಭಾರಿ ಬಹುಮತದಿಂದ ಆರಿಸ್ತಾರೆ. ಓಕೆ ಸರ್. ಸರ್, ತಾವು 4 ವರ್ಷ ಅವಧಿಯಲ್ಲಿ ತಾವು ಸದಸ್ಯರಾಗಿದ್ದೀರಿ, 1 ವರ್ಷ ಅವಧಿಯಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ತಾವು ಬಂದ ಮೇಲೆ ಸ್ಥಾಯಿ ಸಮಿತಿ ಕಮಿಟಿ PWD ಅಧ್ಯಕ್ಷರಾಗಿದ್ದೀರಿ, ಅವಾಗ ತಮ್ಮ ಮೇಲೆ 35 ವಾರ್ಡಿನ ಜವಾಬ್ದಾರಿ ಇತ್ತು. ಅವಾಗ 35 ವಾರ್ಡ್ಗಂತೂ ಯಾವ ರೀತಿ ನೋಡ್ಕೊಂಡು ನಾವು ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ 1 ವರ್ಷ PWD ಚೇರ್ಮನ್ ಆದಾಗ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಟೋಟಲ್ ನಮ್ಮ ವಿಜಯಪುರನಲ್ಲಿ ಸಿಟಿನಲ್ಲಿ ಇದು ನಮ್ಮ ಮಾಸ್ಟರ್ ಪ್ಲ್ಯಾನ್ ಅಂತ ಯಾವುದೋ ಇದು ಇದ್ದಿದ್ದಿಲ್ಲ. ಮಾಸ್ಟರ್ ಪ್ಲ್ಯಾನ್ ನಾವು ನಮ್ಮ ಫಸ್ಟ್ ಮೇಯರ್ ಸಜ್ಜಾದ ಮುಶ್ರೀಫ್ ಅವರು ಕೂಡಿಸಿ ನಾವು ಸ್ವಂತ ನಾವು ನೀತಿ ಕೇಸಿಂದ ನಾವು ವಿಜಯಪುರ ಸಿಟಿನಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ವಿ. ಮಾಸ್ಟರ್ ಪ್ಲ್ಯಾನ್ನಲ್ಲಿ ನಮಗೆ ಭಾಳಷ್ಟು ನಮಗೆ ಇದು ಹೆಲ್ಪ್ ಸಿಕ್ಕಾದ ಮಂದಿ ನಮಗೆ ಭಾಳ ಹೆಲ್ಪ್ ಮಾಡಿದ್ರು. ಅಂಗಡಿದಾರರು ಮತ್ತು ಈ ಥರವ್ರು ನಮಗೆ ಭಾಳ ಹೆಲ್ಪ್ ಮಾಡಿದ್ರು. ಪೊಲೀಸರು ಎಲ್ಲರೂ ಹೆಲ್ಪ್ ಮಾಡಿ ಬಿಜಾಪುರ್ನಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ಅಂತ ನಾವು ನಮ್ಮ ಪಿರಿಯಡ್ನಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನ್ ಅಂತೇಳಿ ಬಿಜಾಪುರ್ನಾಗ ತೊಗೊಂಡು ಬಂದಿದ್ರು. ನಂದು ಏನು ಅವಧಿ ಇತ್ತು ಚೇರ್ಮನ್ಶಿಪ್, ನಂದು ಏನು PWD ಚೇರ್ಮನ್ಶಿಪ್ ಒಂದು ಅವಧಿ ಇತ್ತು. ಆ ಅವಧಿನಲ್ಲಿ ನಾನು ವಿಜಯಪುರ ನಾ 1 ವರ್ಷ ಏನು ನನ್ನ ಚೇರ್ಮನ್ದ ಇದು ಅವಧಿ ಇತ್ತು. ಆ ಅವಧಿನಲ್ಲಿ 35 ವಾರ್ಡ್ನಲ್ಲಿ ಅಭಿವೃದ್ಧಿ ಕೆಲಸವನ್ನು ನಾನು ಮಾಡಿದ್ದೀನಿ. ನಂದು PWD ಸೆಕ್ಷನ್ನಾಗೆ ಯಾವುದೋ ಡೆವಲಪ್ಮೆಂಟ್ ಸಲುವಾಗಿ ಯಾವುದೋ ಇದು ಇದ್ದರೆ ಆ ಫೈಲ್ಗೆ ನಾ ಭಾಳ ಇದು ತೊಗೊಂಡು ಸೀರಿಯಸ್ ತೊಗೊಂಡು ಆ ಫೈಲ್ ಮೂವ್ಮೆಂಟ್ ಮಾಡಿ ಡೆವಲಪ್ಮೆಂಟ್ ಮಾಡಬೇಕು. ಎಲ್ಲ ವಾರ್ಡ್ನಲ್ಲಿ ನಾವು ಡೆವಲಪ್ಮೆಂಟ್ ಮಾಡಿದ್ವಿ. ಓಕೆ ಸರ್. ಸರ್, ತಾವು ಇದು 1 ವರ್ಷ ಅವಧಿಯಲ್ಲಿ ತಮ್ಮ 35 ವಾರ್ಡಿನ ಕಾಳಜಿ ಬಗ್ಗೆ ತಗೊಂಡಿದ್ದೀರಿ. ತಮ್ಮ ವಾರ್ಡಿನಲ್ಲಿ 4 ವರ್ಷ ಅವಧಿಯಲ್ಲಿ ಸದಸ್ಯರು ಆಗಿದ್ದಾರೆ, ಅದು 5 ವರ್ಷ ಸದಸ್ಯರು ಅಂದರೆ 1 ವರ್ಷದಲ್ಲಿ ಒಂದು 35 ವಾರ್ಡಿನ ಒಂದು ಜವಾಬ್ದಾರಿ. ತಮ್ಮ ವಾರ್ಡಿನಲ್ಲಿ ತಾವು ಆಯ್ಕೆ ಸೆಲೆಕ್ಟೆಡ್ ಆದಮೇಲೆ ಮತದಾರ ತಮಗೆ ಆಶೀರ್ವಾದ ಮಾಡಿದ್ಮೇಲೆ ಇಲ್ಲಿನ ಮೇಜರ್ ಕೆಲಸ ಯಾವುದು ಸರ್? ಈ ವಾರ್ಡ್ ಭಾಳ ಹಿಂದುಳಿದ ವಾರ್ಡ್ ಇತ್ತು. ಇದರಾಗ 2007 ಏನು ಸದಸ್ಯರು ಇದ್ದರು ಅವರು ಖುಲ್ಲಾ ನಮ್ಮ ವಾರ್ಡಿನ ನಮ್ಮ ಜನರಿಗೆ ಹೇಳ್ತಿದ್ರು, ನೀವು ನನಗೆ ಓಟ್ ಹಾಕಿಲ್ಲ ನಾನು ನಿಮ್ಗೆ ಕೆಲಸ ಮಾಡೋಂಗಿಲ್ಲ ಅಂತೇಳಿ. ಭಾಳ ಭಾಳ ಹಿಂದುಳಿದ ವಾರ್ಡ್ ಇದ್ದಿದ್ದ ಕಾರಣಕ್ಕಾಗಿ ನಂದು ಕೆಲಸ ಅವಧಿಯಲ್ಲಿ ನಾನು UGD ಮೊದಲನೇ ನಾನು ಇದು ಕೊಟ್ಟಿದ್ದೆ UGD ಸಲಹೆ. UGD ಮತ್ತು ನಮ್ಮ ಓಪನ್ ಡ್ರೇನು ಮತ್ತು ನಮ್ಮ ರಸ್ತೆಗಳು, ನಮ್ಮ ಬೀದಿ ದೀಪಗಳು, ಇವು ಎಲ್ಲರೂ ಕೆಲಸ ನಾನು 70-80% ಇನ್ನ ತನಕ ನಾನು ಮಾಡಿದ್ದೀನಿ. ಮುಂದೆ ಬರುವ ದಿನದಲ್ಲಿ ಇನ್ನೊಂದು ಸ್ವಲ್ಪ ಕೆಲಸ ಉಳಿದೀವಿ. ಕೆಲವು ಎಷ್ಟೋ ನಾವು ಪ್ರಯತ್ನ ಮಾಡಿದರೂ ಸಹಿತ ಇನ್ನೊಂದು ಸ್ವಲ್ಪ ಕೆಲಸ ಉಳಿದೈತಿ. ಆ ಕೆಲಸನೂ ಸಹ ಈ ಕೆಲವು ದಿನದಲ್ಲಿ ನಾನು ಮಾಡೋ ಪ್ರಯತ್ನ ಮಾಡಕತ್ತೀನಿ. ಆಗ್ಲಿಕ್ಕಂದ್ರೂ ಮುಂದಿನ ಸಲನೂ ನಾನು ಮಾಡಬೇಕಂತ ಹೇಳಿ ಕೇಸಿಂದ ಅದಕ್ಕೆ ನಂದು ಒಂದು ದೊಡ್ಡ ಒಂದು ಇದು ಆಯ್ತದ.
ಮುಂದೆ ಬರುವ ಚುನಾವಣೆಯಲ್ಲಿ ನಾವು ಈ ವಾರ್ಡ್ನಲ್ಲಿ ಹೋಗ್ಕೇಶನ್ ಇದು ಕೆಲಸ ಆಗಿಲ್ಲ ಅಂತ ಹೇಳ್ಕೇಶನ್ ಹೇಳುವಂಥ ಯಾವುದು ಇದು ನಾವು ಇಟ್ಕೊಂಡಿಲ್ಲ. ಕೆಲವೊಂದು ಕೆಲಸಗಳನ್ನು ಆಗಿಲ್ಲ, ಅದು ಯಾಕೆ ಆಗಿಲ್ಲ ಅಂದರೆ ಅದು ಟೆಕ್ನಿಕಲಿ ಪ್ರಾಬ್ಲಮ್ನಿಂದ ಆಗಲಿಲ್ಲ. ಕೆಲವು ನಮ್ಮ ಇದ್ರ ಮೇಲೆ ಕೊಟ್ಟಿಗೋಡಿ ಮೇಲೆ ನಮ್ಮ ಇದು ಅದಾವೆ, ಮನೆಗಳದಾವೆ, ಅವು ಸೆಂಟ್ರಲ್ ಗೌರ್ಮೆಂಟ್ಲಿಂದ ಅದಕ್ಕೆ ಪರ್ಮಿಷನ್ ಸಿಗಂಗಿಲ್ಲ. ಅಂಥ ಒಂದು ಇದಕ್ಕೆ ನಾವು ಕೆಲಸ ಮಾಡೋದು ಆಗಿರಲಿಲ್ಲ. ಆದರೂ ಸಹಿತ ನಾವು ಅಲ್ಲೇ 24x7 ನೀರು ಕೊಟ್ಟು ನೀರಿನ ಲೈನ್ ಹಾಕಿದ್ವಿ. ಈಗ ನಮ್ಮ 7 ದಿವಸಕ್ಕೊಮ್ಮೆ ಏನು ನೀರು ಬರ್ತಾವೆ ಆ ಲೈನು ಸಹ ಲಾಸ್ಟ್ ಬೌಂಡ್ರಿ ತನಕ ಹೋಗಿ ಮನೆ ತನಕ ನೀರು ಸಿಗಬೇಕಂತ ಹೇಳ್ಕೇಶಿಂದ ಮನೆ ಲಾಸ್ಟ್ ಮನೆ ತನಕ ನಾನು ತೊಗೊಂಡು ಕೇಶಿಂದ ಪೆಂಪೈನ್ ಹಾಕಿಸಿ ಅವ್ರಿಗೆ ಇದು ನಳ ಕೊಡ್ಸೀನಿ. ಎಷ್ಟೋ ಡಾಕ್ಯುಮೆಂಟ್ಸ್ ನಮ್ಮ ಕಡೆ ಎಷ್ಟು ಡಾಕ್ಯುಮೆಂಟ್ಸ್ ಅದಾವೆ ಅಷ್ಟೇ ಡಾಕ್ಯುಮೆಂಟ್ಸ್ ತೊಗೊಂಡು ಕೇಶಿಂದ ಅವರಿಗೆ ನಳವನ್ನು ಕೊಡೋದು ನಾ ಕೆಲಸ ಮಾಡಿದ್ದೀನಿ. ಓಕೆ ಸರ್, ಇಲ್ಲಿನ ಸಿಸಿ ರಸ್ತೆಗಳಲ್ಲಿ ಎಷ್ಟು ಕಂಪ್ಲೀಟ್ ಆಗಿದೆ? ಸಿಸಿ ರಸ್ತೆ ನಾವು ನಗರೋತ್ಸವನಲ್ಲಿ ನಾವು ಸಿಸಿ ರಸ್ತೆ ಭಾಳಷ್ಟು ನಾವು ಕ್ಲಿಯರ್ ಮಾಡಿಬಿಟ್ಟಿದ್ವಿ. 2-3 ರಸ್ತೆ ನಮ್ದು ಉಳಿದಿತ್ತು. ಆ ಉಳಿದಿದ್ದ ರಸ್ತೆ ನಾವು ಮಾಡ್ಬೇಕಂತ ಹೇಳ್ಕೇಶಿಂದ ಏನು ನಾವು ಕೆಲಸ ಚಾಲು ಮಾಡ್ಬೇಕಂತ ಹೇಳಿ ನಾವು ಏನು ಪ್ರಾಜೆಕ್ಟ್ ಮಾಡಕತ್ತಿದ್ವು. ಆ ಟೈಮ್ನಾಗ ಏನಾಯ್ತು, 24x7 ಬಾರ್ ನೀರಿಂದು ಏನು ಇದು ಇತ್ತಲ್ಲ ಅದು ಚಾಲು ಆಗ್ಬಿಟ್ಟು ಅದೇ ಪ್ರಾಬ್ಲಮ್ನಲ್ಲಿ ಮತ್ತೇನು ನಾವು ಮಾಡಿದ್ದ ಕೆಲಸ ಇತ್ತೀವಿ ಅದರಲ್ಲೇ ಅವರು ಡ್ಯಾಮೇಜ್ ಮಾಡ್ಕೊಂಡು ಹೋದರು. ಇದರಲ್ಲಿ ನಮಗೆ ಭಾಳಷ್ಟು ಮತ್ತಿಷ್ಟು ಲಾಸ್ ಆಗಿದೆ. ಅದನ್ನು ನಾವು ಪ್ಯಾಚ್ ವರ್ಕ್ ಮಾಡ್ಕೇಶಿಂದ ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಕೇಶಿಂದ ಒಂದು ಸಂದರ್ಭ. ಓಕೆ ಸರ್. ಸರ್, ಈ ವಾರ್ಡಿನಲ್ಲಿ ಎಷ್ಟು ದಿವಸಕ್ಕೊಮ್ಮೆ ಕುಡಿಯೋ ನೀರು ಬರುತ್ತೆ ಸರ್? ಈಗ ಬ್ಯಾಸ್ಗ್ಯಾಗ ನಮಗೆ 7 ದಿವಸಕ್ಕೊಮ್ಮೆ ನೀರು ಕಂಟಿನ್ಯೂ ಬಿಡ್ತಾರೆ. ಹಾಂ, ಬ್ಯಾಸ್ಗೆ ಇರ್ಲಿಕ್ಕಂದ್ರೆ 4-5 ದಿವಸಕ್ಕೊಂದ್ಸಲ ನೀರು ಬಿಡ್ತಾರೆ. ಈಗ ನಮ್ಮ 24x7 ಏನು ನೀರಿಂದು ಇದು ಐತಿ ಆ ಸ್ಕೀಮ್ನಲ್ಲಿ ನಾವು 90% ನಾವು ಕೆಲಸ ಮಾಡಿ ಮುಗಿಸೋ. ಈಗ ಬರೀ ನಾವು ಕನೆಕ್ಷನ್ ಕೊಡೋದು ಮತ್ತು ಒಂದು ಮೇನ್ ಲೈನಿಗೆ ನಮ್ಗೆ ಕನೆಕ್ಟ್ ಆಗೋದು ಒಂದು ಲೈನ್ ಏನಿತ್ತು ಆ ಲೈನ್ ಕನೆಕ್ಟ್ ಮಾಡೋದು ಇತ್ತು. ಅದು ಲೈನ್ ಏನಾದ್ರು ಸ್ವಲ್ಪ ಒಂದು 15-20 ದಿವಸದಲ್ಲಿ ಅದನ್ನು ಕನೆಕ್ಟ್ ಆಗ್ಬೋದು. ಓಕೆ ಸರ್. ಸರ್, ಇಲ್ಲಿ ನಮ್ಮ ಮೂಲಭೂತ ಸೌಕರ್ಯ ಬಗ್ಗೆ, ಮೂಲಭೂತ ಸೌಕರ್ಯ ಅಂದರೆ ಆವಾಗಲೇ ತಾವು ಹೇಳಿದ್ರಿ ಚರಂಡಿ ಬಗ್ಗೆ, ಹಾಗೂ ಸಿಸಿ ಪಕ್ಕ ಗಟ್ರ ಆಗಿರಲಿ, ಒಂದು ವಿದ್ಯುತ್ ದೀಪ ಆಗಿರಲಿ, ಒಂದು ಕೆಲವೊಂದಿಷ್ಟು ಕಡೆ ಪಬ್ಲಿಕ್ ಟಾಯ್ಲೆಟ್ ಆಗಿರಲಿ. ಈಗ ನಮ್ಮ ಸ್ವಚ್ಛ ಭಾರತ್ ಅಭಿಯಾನಲ್ಲಿ ನಮ್ಮ ವಾರ್ಡ್ನಲ್ಲಿ 200 ಶೌಚಾಲಯಗಳನ್ನು ನಾವು ಕಟ್ಟಿದ್ವಿ. 200 ಶೌಚಾಲಯಕ್ಕೆ ನಾವು ಇನ್ನ ತನಕ ನಾವು ಚಾಲನೆಯನ್ನು ಕೊಟ್ಟಿಕೇಶಿಂದ ಕೆಲಸನೂ ಕನಿಷ್ಠ ಪಕ್ಷ ಒಂದು 100 ತನಕ ನಾವು ಈಗಾಗಲೇ ನಾವು ಶೌಚಾಲಯ ಮಾಡಿವು. ಇನ್ನೂ 135 ಶೌಚಾಲಯ ನಾವು ಮಾಡುವುದು ನಮ್ದು ಇದು ಐತಿ. ಆ ಆರ್ಡರ್ ನಾವು ಸ್ಯಾಂಕ್ಷನ್ ಮಾಡಿಟ್ಟಿವಿ. ಅವು ಬರೋದು ಈಗ ನೀತಿ ಸಹಿತಿ ಜಾರಿ ಆಗಿದ್ದ ಕಾರಣಕ್ಕೆ ನಾವು ಕೆಲಸ ಬಂದಿಟ್ಟು ನೆಕ್ಸ್ಟ್ ಅದನ್ನು ಚಾಲು ಮಾಡ್ತೀವಿ. ಓಕೆ ಸರ್. ಸರ್, ಈ ವಾರ್ಡಿನ ಶಿಕ್ಷಣ ಬಗ್ಗೆ ಸರ್? ವಾರ್ಡಿನ ಶಿಕ್ಷಣ ಬಗ್ಗೆ ನಮ್ಮ ವಾರ್ಡ್ನಲ್ಲಿ 2 ಪ್ರೈಮರಿ ಕನ್ನಡ ಮತ್ತು ಹೈರಿ ಪ್ರೈಮರಿ ಕನ್ನಡ ಶಾಲೆಗಳು ಅದಾವೆ. ಆ ಶಾಲೆಗಳಿಗೆ ನಾನು ಇನ್ನ ತನಕ ಭಾಳಷ್ಟು ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ, ಅವ್ರ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದೀನಿ. ಅಲ್ಲಿ ಮಕ್ಕಳಿಗೆ ಏನೋ ತೊಂದರೆ ಆದರೂ ಸಹಿತ ನಾನು ಸ್ವಂತ ಹೋಗಿ ಕೇಸಿನ ನೀತಿ ಕೇಸಿಂದ ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಡ್ತೀನಿ. ಅಲ್ಲೇ ಶಿಕ್ಷಕರಾಗಲಿ ಅಲ್ಲಿಂದು ಮಕ್ಕಳಾಗಲಿ ಏನೋ ಪ್ರಾಬ್ಲಮ್ ಇದ್ರೂ ನಾನು ಅಲ್ಲೇ ಹೋಗಿ ಕೇಸಿಂದ ನಾನು ಸ್ವತಃ ನೀತಿ ಕೇಸಿಂದ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತೀನಿ. ಮತ್ತು ಒಂದು 1st grade college ಮತ್ತು ಗೌರ್ಮೆಂಟ್ ಕಾಲೇಜ್, ಈ 2 ಕಾಲೇಜ್ ಸಹ ನಾನು ವಾರ್ಡ್ನಿಂದ ಇದರದ್ದು ನಾನು SBMC ಮೆಂಬರ್ ಇದ್ದೀನಿ. ಅದರಲ್ಲಿ ಸಲಹಾ ಸೂಚನೆಯನ್ನು ನನಗೆ ಕೇಳುವಂಥ ಯಾವತ್ತೂ ನಮ್ಮ ಹಿಂದಿನ MLA ಅವರು ಇದ್ದಾಗ ನಮಗೆ ಭಾಳಷ್ಟು ಸಲ ಅವ್ರು ಕರೀತಿದ್ರು. ಈಗ ನಮ್ಮ ಏನು MLA ಆಗ್ಯಾರ, ಈಗ ಅವ್ರು ಕರೀಲಾಕತ್ತಿಲ್ಲ. ನಾವು ಕಾನೂನುಬದ್ಧವಾಗಿ ಮುಂದೆ ಅವ್ರಿಗೆ ಕೇಳ್ತೇವೆ ಏನೇನು ನೀವು ಡೆವಲಪ್ಮೆಂಟ್ ಮಾಡೀರಿ ಅಥವಾ ಮಾಡಿಲ್ಲ ಅಂತ ಹೇಳಿ ಕೇಳ್ತೇವೆ. ಈ 2 ಕಾಲೇಜ್ಗೂ ನಾನು ಭಾಳ ಹೆಲ್ಪ್ ಮಾಡೀನಿ. ಅಲ್ಲಿನೂ ನಾನು ಭಾಳಷ್ಟು ಡೆವಲಪ್ಮೆಂಟ್ ಮಾಡೀನಿ. ಅಲ್ಲಿ ರೋಡ್ ಇದ್ದಿದ್ದಿಲ್ಲ. ಆ 1st grade college ಹೋಗಿದ್ದಾಗ ನಮ್ಗೆ ರೋಡ್ ಇದ್ದಿದ್ದಿಲ್ಲ. ಆ ರೋಡ್ ಎಷ್ಟಂದ್ರೆ 1-2 ಕಿಲೋಮೀಟರ್ ಹಿಂದಿನಿಂದ ನಾವು ಆ ಕಾಲೇಜ್ಗೆ ಹೋಗ್ಬೇಕಿತ್ತು. ಆ ಕಾಲೇಜ್ ನಾವು ಸಬ್ಮಿಟ್ ಮಾಡಿ ಶಾರ್ಟ್ ಕಟ್ರೆ ಒಂದು ದಾರಿ ತೆಗಿಬೇಕಂತ ಹೇಳ್ಕೇಶಿಂದ ಎಲ್ಲ ಡಾಂಬರೀಕರಣ ಮಾಡ್ಕೇಶಿಂದ ಅಲ್ಲಿ ಹೋಗುವಂಥ ದಾರಿ ಸುಲಭ ಮಾಡಿ. ಓಕೆ ಸರ್, ಈ ಸರ್ ಇದು ಕೊನೆ ಕ್ವಶನ್. ತಾವು ಕಾಂಗ್ರೆಸ್ ಪಕ್ಷ ವತಿಯಿಂದ 33 ವಾರ್ಡಿನಿಂದ ಪ್ರಬಲ 31 ವಾರ್ಡಿನಿಂದ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ತಮ್ಮ ಪಕ್ಷದಿಂದ ತಾವು ಮತ್ತೊಮ್ಮೆ ತಾವು ಅವಕಾಶ ಆಮೇಲೆ ಗೆಲುವು ಅವಕಾಶವನ್ನು ಪಡೆದುಕೊಂಡ್ರೆ ಇಲ್ಲಿನ ಮೊದಲನೇ ಕೆಲಸ ಯಾವುದು? ಈ ವಾರ್ಡಿನಲ್ಲಿ ಕೆಲಸ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದೊಂದು 80% ಕಂಪ್ಲೀಟ್ ಆಗಿದೆ, 20% ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾರೆ. ಆ ಬ್ಯಾಲೆನ್ಸ್ ಇದ್ದ ಕೆಲಸಗಳಲ್ಲಿ ಯಾವುದು ಕೆಲಸ ಮೊದಲನೇದು? ಈ ಬರುವ ಚುನಾವಣೆಯಲ್ಲಿ ನಾನು
ಕೇಳ್ತಕ್ಕೆ ಬಂದರೆ ನನ್ನ ಫಸ್ಟ್ ಏನು ಇದು ನಮ್ಮ ವಾರ್ಡ್ ಇನ್ನಾ ನಾ ಎಷ್ಟೋ ಪ್ರಯತ್ನ ಇನ್ನೂ ಮಾಡಬೇಕು ಅಂತ ಹೇಳಿದ ಮಾಡಕತ್ತೀನಿ. ಇದು 20% ಕೆಲಸ ನಾ ಮಾಡ್ತೀನಿ. 20% ಕೆಲಸ ಮಾಡಿ ಮುಂದೆ ನಮ್ಮ ಏನು ರೋಡಿಂದು ಇದು ಅದಾವ ಅಗಲೀಕರಣ ಅದಾವ. ನಾವು ರೋಡ್ ಎಲ್ಲ ಸಣ್ಣ 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 ನಮ್ಮ ಸಂಧಿಗಳದಾವ. ಆ ಸಂಧಿಗೆ ನಾನು ಅಗಲೀಕರಣ ಮಾಡಿ ಮತ್ತು ಮುಂದೆ ಬರುವ ವರ್ಷದಲ್ಲಿ ನಾನು ಈಗ ನಮ್ಮ ಮನೆಗಳನ್ನು ಎಲ್ಲೇ ಅದಾವ ಸ್ಲಮ್ನ್ಯಾಗ ಏನು ನಮ್ಮ ಮನೆ ಅದಾವ ಆ ಮನೆಗಳಿಗೆ ನಾನು ಪಕ್ಕಾ ಮನೆ ಮಾಡ್ಬೇಕಂತ ಹೇಳಿದ ನಂದ ಫಸ್ಟ್ ನಂದು ಇದನ್ನೇ ಗುರಿನೇ ನಂದು ಅದೇ ಇದೆ. ಯಾಕಂದ್ರೆ ನಮ್ಮ ಎಲ್ಲ ಜನರಿಗೆ ಒಂದು ಪಕ್ಕಾ ಮನೆ ಸಿಗಬೇಕಂತ ಹೇಳಿದ ನಾನು ಬಹಳಷ್ಟು ಪ್ರಯತ್ನ ಈ ಸಲ ಮಾಡೀನಿ. ಮುಂದಿನ ಸಲ ಅದಕ್ಕೆ ನಾನು ಎಷ್ಟೋ ನಂದು ಶ್ರಮ ಪಡಿಸ್ಕೇಶಿಂದ ಅದಕ್ಕೆ ಸಾಧ್ಯ ಮಾಡ್ತೀನಿ ಅಂತ ಹೇಳಿದ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಓಕೆ ಸರ್. ಸರ್ ಇಷ್ಟೊತ್ತು ಮಹಾನಗರಪಾಲಿಕೆ ಅಥವಾ ಮಾಡ್ತಕ್ಕಂಥ ಡೆವಲಪ್ಮೆಂಟ್ ಆಗಿರಲಿ ಅಥವಾ ಮುಂದಿನ ದಿನಗಳಲ್ಲಿ ಅಥವಾ ಯಾವ ಡೆವಲಪ್ಮೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಿ, ಸ್ಲಮ್ ಬಗ್ಗೆ ಮಾಡ್ಬೇಕು, ಸ್ಲಮ್ಮಿಗೆ ಯಾವ ಟೈಪ್ ನಿಮ್ಮ ಕಾಳಜಿ ಇದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸರ್ ನಿಮಗೆ. ಮತ್ತು ಇವಾಗ ಲೋಕಸಭೆ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಒಂದು ಕಡೆ ಭಾರತೀಯ ಜನತಾ ಪಕ್ಷದಿಂದ ರಮೇಶ್ ಜಿಗಜಿಣಗಿ ಇದ್ದಾರೆ, ಒಂದು ಕಡೆ ಡಾಕ್ಟರ್ ಸುನೀತಾ ಚೌಹಾಣ್ ಅವರು ಒಂದು ಕಡೆ ಇದ್ದಾರೆ, ಅವರು GDS ಅಭ್ಯರ್ಥಿ, ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಭ್ಯರ್ಥಿ. ಇದರಲ್ಲಿ ಯಾರು ಜಾಸ್ತಿ ಹೋಪ್ ಇದೆ ಸರ್? ಅವರು ಗೆದ್ದರೆ, ಒಂದು ಕಡೆ ಮೈತ್ರಿ ಸರ್ಕಾರ ಅಭ್ಯರ್ಥಿ ಗೆದ್ದರೆ ಈ ವಿಜಯಪುರ ಲೋಕಸಭಾ ಕ್ಷೇತ್ರಕ್ಕೆ ಮೊದಲನೇ ಗುರಿ ಯಾವುದು ಸರ್? ಮುಂದೆ ಬರುವುದು ಏನು ನಮ್ಮ ಲೋಕಸಭೆ ಚುನಾವಣೆ ಅದಾವ. ಆ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಸರ್ಕಾರದ ಅಭ್ಯರ್ಥಿ ಡಾಕ್ಟರ್ ಸುನೀತಾ ಚೌಹಾಣ್ ಅವರು ಅದಾರೆ. ಇದಕ್ಕಿಂತ ಹಿಂದೆ ಇದ್ದವರು ರಮೇಶ್ ಜಿಗಜಿಣಗಿ ಅವರ ಬಗ್ಗೆ ಯಾರಿಗೇನು ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು 10 ವರ್ಷ ನಮ್ಮ ಈ ಇದಕ್ಕೆ ಕ್ಷೇತ್ರಕ್ಕೆ ಅವರೇ ಸಂಸದರು ಇದ್ದರು. ಇನ್ನಾ ತನಕ ಅವ್ರದ್ದು ನಮ್ಮ ಈ ವಿಜಯಪುರ ಸಲುವಾಗಿ ಒಂದು ನಯಾ ಪೈಸೆ ಅವ್ರದ್ದು ಏನು ಡೆವಲಪ್ಮೆಂಟ್ ಆಗಿಲ್ಲ. ಮತ್ತು ಅವರು ಯಾವತ್ತೂ ವಿಜಯಪುರ ಕಡೆ ನೋಡೇ ಇಲ್ಲ. ಅವ್ರೇನು ಯಾರು ಬಂದಾರ ಏನು ಮನೆಗೆ ಹೋಗಿ ಕೂತಾರೆ, ಏನು ಎಲ್ಲಿ ದಿಲ್ಲಿಗೆ ಹೋಗಿ ಕೂತಾರೆ, ಏನು ಆಸ್ಟ್ರೇಲಿಯಾನಾಗ ಹೋಗಿ ಕೂತಾರ ಅಂತ ನಮಗಂತೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಹೊಟ್ಟೆ ಕಾಣಿಲ್ಲ. ನಮ್ಮ ಈ 5 ವರ್ಷ ನಾನು ಸದಸ್ಯ, ನಾನು ಮಹಾನಗರ ಪಾಲಿಕೆ ಸದಸ್ಯ ಇದ್ದರೂ ಸಹಿತ ಅವರು ಒಂದು ಮೀಟಿಂಗ್ ಹಾಜರಾಗಿಲ್ಲ. ಡೆವಲಪ್ಮೆಂಟ್ ಸಲುವಾಗಿ ಒಂದು ಮೀಟಿಂಗ್ ಹಾಜರಿ. ಯಾಕಂದ್ರೆ ಅವರು ನಮ್ಮೊಂದು ಮಹಾನಗರ ಪಾಲಿಕೆ ಸದಸ್ಯರೇ, ಅವರೊಂದು ಇದು ಸಂಸದರೇ ಇದ್ದರೂ ಸಹಿತ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರದು ಜನಪ್ರತಿನಿಧಿ ಅದಾರ. ಅವರು ಬಂದ ಕೇಸಿನ ಡೆವಲಪ್ಮೆಂಟ್ ಸಲುವಾಗಿ ಮೀಟಿಂಗ್ನಾಗ ಹಾಜರಾಗಬೇಕಿತ್ತು. ಒಂದು ಸಾಮಾನ್ಯ ಸಭೆಯಲ್ಲಿ ಬಂದ ಕೇಸಿಂದ ಅವರು ಒಂದು ಡೆವಲಪ್ಮೆಂಟ್ ಸಲುವಾಗಿ ಒಂದು ಡಿಸ್ಕಷನ್ ಮಾಡಿಲ್ಲ. ಅವ್ರ ಬಗ್ಗೆ ಜಾಸ್ತಿ ಹೇಳೋದೇನಿಲ್ಲ ಅಂದರೆ ಅವ್ರು ಬರೇ ಕಾಲ ಕೈ ಬಿದ್ದ ಕೇಸಿಂದ ನಾ ನಿಮ್ಮ ಸೇವಕ ಅಂತ ಹೇಳಿ ಕೇಸಿಂದ ಒಂದು ಹೋಟ್ ತೊಗೊಂಡು ಹೋಗಿ ಕೇಸಿಂದ ತಪ್ಪಾಗ್ಬಿಡ್ತಾರೆ. 5 ವರ್ಷ ಏನೂ ಕೆಲಸ ಮಾಡೋಂಗಿಲ್ಲ. ಡಾಕ್ಟರ್ ಸುನೀತಾ ಚೌಹಾಣ್ ಅವರು ಒಂದು ಎಜುಕೇಟೆಡ್ ಪರ್ಸನ್ ಮತ್ತು ಅವ್ರ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದೆ. ಅವರು ಒಂದು ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರದಲ್ಲಿ ಅವರೊಂದು ಕ್ಯಾಂಡಿಡೇಟ್ ಆಗಿದ್ದಾರೆ. ಅವರ ಮನೆಯವರು ಈಗ ನಮ್ಮ ದಿವಾನಂದ ಚೌಹಾಣ್ ಅವರು MLA ಅದಾರು ನಮ್ಮ ನಾಕ್ಟಂಗ್ ಕ್ಷೇತ್ರಕ್ಕೆ. ಅವ್ರ ನಾಕ್ಟಂಗ್ ಕ್ಷೇತ್ರಕ್ಕೆ MLA ಆಗಿದ್ದ ನಂತರ ಅವರು ನಮ್ಮ ಬಿಜಾಪುರ ವಾರ್ಡನ್ನು 4 ವಾರ್ಡ್ ಅವರಿಗೆ ಬರ್ತವೆ. ಆ 4 ವಾರ್ಡ್ನಲ್ಲಿ ಅವರು ಬಹಳಷ್ಟು ಇದು ಡೆವಲಪ್ಮೆಂಟ್ ಮಾಡುವಂಥ ವಿಷಯದಲ್ಲಿ ನಮಗೆ ಬಹಳಷ್ಟು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಂದೆ ಬರುವ ದಿನದಲ್ಲಿ ಅವರು ನಮ್ಮ ವಾರ್ಡಿಗೆ ನಮ್ಮ ವಿಜಯಪುರದ 4 ವಾರ್ಡ್ಗಳಿಗೆ ಬಹಳಷ್ಟು ಡೆವಲಪ್ಮೆಂಟ್ ಮಾಡ್ತಾರಂತೂ ಹೇಳಿಕೇಶಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ಅವರು ಭಾಳ ಅಂದ್ರೆ ಭಾಳ ಮೆಹನತಿ ಮಂದಿ ಅದಾರ. ಅವ್ರ ಬಗ್ಗೆ ಎಲ್ಲರದ ಇದು ಐತಿ. ಅವ್ರ ಫ್ಯಾಮಿಲಿಗೆ ಒಂಥರ ಎಲ್ಲರೂ ನಮ್ಮವ್ರ ಅಂತ ಹೇಳಿಕೇಶಿಂದ ತಿಳ್ಕೊಂಡು ಅವ್ರಿಗೆ ಓಟ್ ಹಾಕ್ತಾರೆ. ಓಟ್ ಹಾಕಿ ಈ ಸಲ ಅವರಿಗೆ ಅರ್ಸ್ ತಗೊಂಡು ಬರ್ತಾರೆ ಅಂತ ಹೇಳಿಕೇಶಿಂದ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ ಸರ್, ಕೊನೆಯದಾಗಿ ಮತದಾರರಿಗೆ ತಾವು ಏನು ಸೂಚನೆ ಕೊಡಬೇಕು ಅಂದ್ಕೊಂಡು? ಎಲ್ಲ ನಮ್ಮ ವಿಜಯಪುರ ಜಿಲ್ಲೆಯ ಮತದಾರ ಬಾಂಧವರಿಗೆ ನಾ ಏನು ಸೂಚನೆ ಕೊಡ್ತೇನೆಂದರೆ, ಮೊದಲು ನಮ್ಮ ಮನೆಯ ಬಿಟ್ಟು 23ನೇ ತಾರೀಕಿನ ದಿವಸ ನಾವು ಎಲ್ಲ ಕೆಲಸ ಬಿಟ್ಟು ನಮ್ಮ ಸ್ವತಂತ್ರ ಭಾರತದ ನಮಗೇನು ನಮ್ಮ ಹಕ್ಕು ಐತಿ ಆ ಹಕ್ಕಿನ ಪ್ರಕಾರ ನಮ್ಮ ಓಟ ಹಾಕುವಂಥ ನಮ್ಮ ಕೆಲಸ ಮೊದಲು ಮಾಡಬೇಕು. ನಮ್ಮ ಕಾಂಗ್ರೆಸ್ ಮತ್ತು JDS ಅಭ್ಯರ್ಥಿಯಾಗಿದ್ದ ಶ್ರೀಮತಿ ಡಾಕ್ಟರ್ ಸುನೀತಾ ಚೌಹಾಣ್ ಅವರು ಈ ವಿಜಯಪುರ ಜಿಲ್ಲೆಗೆ ಒಂದು ಮಾದರಿ ಆಗಬೇಕು. ಒಂದು ಮಾದರಿ ಈ ಇಲೆಕ್ಷನ್ ಒಂದು ಮಾದರಿ ಇಲೆಕ್ಷನ್ ಆಗಬೇಕು. ಬರುವಂಥ ದಿನದಲ್ಲಿ ರಮೇಶ್ ಜಿಗಜಿಣಗಿ ಅವರಿಗೆ ಒಂದು ಹೆಣ್ಣುಮಗಳಿಂದ ಸೋಲವನ್ನು ನೋಡುವಂಥ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಐತಿ ಮತ್ತು ಆಗತೈತೆ ಅಂತ ಹೇಳಿದ ನಿಮ್ಮೆಲ್ಲರ ಆಶೀರ್ವಾದ
ಶ್ರೀಮತಿ ಡಾಕ್ಟರ್ ಸುನೀತಾ ಚೌಹಾಣ್ ಅವರಿಗೆ ಕೊಡಬೇಕಂತ ಹೇಳಿದ ನಿಮ್ಮ ಮುಂದೆ ನಾವು ಕಳಕಳಿಯಿಂದ ನಮ್ಮ ಕೈ ಜೋಡಿಸಿ ಹೇಳ್ತೀನಿ. ಅವರಿಗೆಲ್ಲರೂ ನೀವು ಆಶೀರ್ವಾದ ಮಾಡಿ ಅವರಿಗೆ ಆರಿಸಿ ತಗೊಂಡು ಬಂದು ಭಾರತ ದೇಶಕ್ಕೆ ನಮ್ಮ ವಿಜಯಪುರದ ಒಂದು ಮಗಳಿಗೆ ನಾವು ಸಂಸದರಲ್ಲಿ ನಾವು ಕ್ವಶನ್ ಮಾಡುವಂಥ ಒಂದು ಅಧಿಕಾರವನ್ನು ಕೊಟ್ಟು ಕಳಿಸುವಂಥ ನಾವು ಕೆಲಸ ನಾವು ಮಾಡಬೇಕಂತ ಹೇಳಿ ನಿಮ್ಮೆಲ್ಲರನ್ನ ಕಳಕಳಿಯಿಂದ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಸೋಷಿಯಲ್ ಮೀಡಿಯಾ ಜೊತೆ ತಮ್ಮ ಸಮಯವನ್ನು ಹಾಗೂ ಮಹಾನಗರ ಪಾಲಿಕೆ ಮುಂದಿನ ಚುನಾವಣೆಯಲ್ಲಿ ಮಾಡ್ತಕ್ಕಂಥ ಅಭಿವೃದ್ಧಿ, ಈ ಹಿಂದಿನ ಸದಸ್ಯರಿದ್ದಾಗ ಅಥವಾ ಮಾಡುವಂಥ ಮಾಡ್ತಕ್ಕಂಥ ಅಭಿವೃದ್ಧಿ, ಮುಂದೆ ಮಾಡುವ ಅಭಿವೃದ್ಧಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೂ ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆಯ ಬಗ್ಗೆ ಕೂಡ ತಾವು ಒಂದು ಮುನ್ಸೂಚನೆ ಕೊಟ್ಟಿದ್ದೀರಿ. 23ನೇ ತಾರೀಕರಂದು ನಡೆತಕ್ಕಂಥ ಚುನಾವಣೆಯಲ್ಲಿ ಪ್ರಬಲವಾಗಿ ಎಲ್ಲರೂ ಸೇರಿ ಒಂದೇ ಸಮಾನತೆ ಮತವನ್ನು ಹಾಕಿ ಅಂತ ತಾವು ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್. ನಿಮಗೆ ವೀಕ್ಷಕರೇ, ತಾವು ನೋಡಿದ್ರಲ್ಲ ಎಷ್ಟೊತ್ತು 31 ನಂಬರ್ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿ ವಿಜಯಪುರ ಲೋಕಸಭೆ ಚುನಾವಣೆಯಲ್ಲಿ ಆಯ್ಕೆಯಾದಂಥ ಅವರು 5 ವರ್ಷದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅವರು ನಮ್ಮ ಮುಂದೆ ನಿಮ್ಮ ಮುಂದೆ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ಕಾಂಗ್ರೆಸ್ ಪಕ್ಷದ 31ನಂಬರ್ ವಾರ್ಡಿನಿಂದ ಪ್ರಬಲ ಆಕಾಂಕ್ಷೆಯಾಗಿದೆ ಇದ್ದಾರೆ. ಮುಂದಿನ ಯಾವ ದಿನಗಳಲ್ಲಿ ಅವರಿಗೆ ಅವರಿಗೆ ಒಂದು ಈ ವಾರ್ಡಿನಿಂದ ಬಹುಮತವನ್ನು ಆಗುತ್ತೆ, ಮುಂದಿನ ದಿನಗಳಲ್ಲಿ ಯಾವ ಕೆಲಸ ಮಾಡಬೇಕು ಅನ್ಕೊಂಡಿದ್ದಾರೆ ಅದು ಕೂಡ ಹೇಳಿದ್ದಾರೆ. ಹಾಗೂ ಲೋಕಸಭೆ ಚುನಾವಣೆ ಬಗ್ಗೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ಅಭ್ಯರ್ಥಿ ಆದಂಥ ಸುನೀತಾ ಚೌಹಾಣ್ ಅವರು ಈ ಪ್ರಥಮ ಬಾರಿ ವಿಜಯಪುರ ಲೋಕಸಭೆ ಕ್ಷೇತ್ರದಿಂದ ಕಣಕ್ಕೆ ಇಳಿದಿದ್ದಾರೆ. ಅವರಿಗೆ ಏಪ್ರಿಲ್ 23ರಂದು ತಪ್ಪದೆ ಮತದಾರ ತಾವು ಕೂಡ ಎಲ್ಲರೂ ಸಮಾನವಾಗಿ ಒಂದೇ ಸಮಾನತೆ ಒಂದೇ ಈ ಭಾರತವನ್ನು ಒಂದು ಸೃಷ್ಟಿಯಾದಂಥ ನಮ್ಮ ಭಾರತ ದೇಶವನ್ನು ಒಂದು ಆಡಳಿತಕ್ಕೆ ಬರಬೇಕಂದ್ರೆ ಆ ವ್ಯಕ್ತಿನ ಒಂದು ಆಯ್ಕೆ ಮಾಡಿ ಅಂತ ಅವರು ಹೇಳ್ತಾ ಇದ್ದಾರೆ. ಏಪ್ರಿಲ್ 23ರಂದು ಈ ಅಭ್ಯರ್ಥಿ ಫಲಿತಾಂಶವನ್ನು ಮೇ 23ರಲ್ಲಿ ಇದೆ. ವೀಕ್ಷಕರೇ ಕಾದು ನೋಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗ್ರಾಮೀಣ್ ಟಿವಿ ಚಾನಲ್. ಮತ್ತೆ ಭೇಟಿ ಆಗೋಣ ವೋಲ್ಡ್ 2 ಗ್ರಾಮೀಣ್ ಟಿವಿ. ಕ್ಯಾಮ್ರಾಮನ್ ಮುಕ್ತಿಯವ್ರ ಜೊತೆ ದಾದಾಫೀರ್, ವಿಜಯಪುರ ಮಹಾನಗರ ಪಾಲಿಕೆ 31ನಂಬರ್ ವಾರ್ಡಿಂದ ಜೈ ಹಿಂದ್.